ಪಡುಗಡಲ ಮಡಿಲ ಪಾವನ ಮಣ್ಣು ಉಡುಪಿಯಲ್ಲಿ ನೆಲೆಯಾದವನು ಪೊಡಬಿಗೊಡೆಯ ಶ್ರೀಕೃಷ್ಣ. ಈ ಕೃಷ್ಣ ನೆಲದ ಧಾರ್ಮಿಕ ಪರಂಪರೆಯ ಅವಿಚ್ಛಿನ್ನ ಪ್ರವಾಹದಂತೆ ದೈವ ದೇಗುಲಗಳ ನೆಲೆಯಾದದ್ದು ಈ ಮಣ್ಣಿನ ಹಿರಿಮೆ. ಜಗದ ಬೆಳಕಿನಂತೆ ಬೆಳಗಿದ ಸಾಧಕರನೇಕರು ನಡೆದಾಡಿದ ಪುನೀತ ಮಣ್ಣಿದು. ಇಂಥ ಉಡುಪಿಯಲ್ಲಿ ಪರಮ ಪೂಜ್ಯ ಗುರುಜಿ ಸ್ವಾಮಿ ವಿವೇಕಾನಂದರ ಕೃಪದಾವರೆಯ ಘಮಲ ಸುಮ ಅರಳಿದಂತೆ ಪಲ್ಲವಿಸಿದವರು ಶ್ರೀ ಡಾಕ್ಟರ್ ಜಿ. ಅವರೇ ನಮ್ಮ ಪ್ರೀತಿಯ ಚಂದ್ರಶೇಖರ್ ಗುರುಜಿ. ಅವನು ಸೊನ್ನೆ ನಾನು ಸೊನ್ನೆ ಎಂಬ ತತ್ವವನ್ನೇ ಸಾರುತ್ತಾ ವಿವೇಕಾಂಶಿಭೂತರಾಗಿ ಎಲ್ಲರಿಗೂ ಸುಖವಾಗಲಿ ಎಲ್ಲರಿಗೂ ಒಳಿತಾಗಲಿ ಎಂಬ ಸರಳ ಪದವನ್ನೇ ಜೀವಿತದ ಪರಮ ಪದವಾಗಿಸಿಕೊಂಡು ವಿವೇಕ ಚಿಂತನಾಧಾರೆಯಾದ ಡಾಕ್ಟರ್ ಜಿಯವರ ಕನಸುಗಳೇ ಇಲ್ಲಿ ಅವತರಿಸಿದೆ. ಇದೋ ನೋಡಿ ಅಗಸ್ತ್ಯಾದಿ ಪಾವನ ಪಾದರು ಸಂಚರಿಸಿದ ಮಾನ್ಯ ಭೂಮಿ ಹರಿಹರರ ಪುಣ್ಯಕ್ಷೇತ್ರದ ಮೂಡಣ ಬೆಡಗಿನ ಮೂಡುಗಿಳಿಯಾರಿನಲ್ಲಿ ಹಸಿರು ಪ್ರಚ್ಛದ ಬಯಲ ಬದುವಲ್ಲಿ ಮೈದಳೆದು ನಿಂತಿದೆ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ. ಡಾಕ್ಟರ್ ಜಿಯವರ ಪುತ್ರರಾದ ಡಾಕ್ಟರ್ ವಿವೇಕ್ ಉಡುಪ ಡಾಕ್ಟರ್ ಜಿ ಕನಸೇ ನನಸಾಗಿ ಉದಿಸಿದ ಶಕ್ತ ವ್ಯಕ್ತಿತ್ವ. ನಾನೇನೂ ಅಲ್ಲ ಅವನೇ ಎಲ್ಲ ಎನ್ನುವುದನ್ನೇ ಸಾರುತ್ತಾ ನನ್ನ ಅಳಿಸು ನಿನ್ನ ಉಳಿಸು ನನ್ನ ಮರೆಸು ನಿನ್ನ ಮೆರೆಸು ಎಂಬ ಸರ್ವ ಅಹಂಕಾರವೂ ಅಳಿದು ಎಲ್ಲವೂ ಬದುಕಿನ ಅಲಂಕಾರವೇ ಆಗಲಿ ಎಂಬ ತತ್ವಾದರ್ಶದೊಂದಿಗೆ ಬದುಕಿದ ಇವರು ಶ್ರೀಕ್ಷೇತ್ರ ಧರ್ಮಸ್ಥಳದ ಪರಮ ಪೂಜ್ಯ ಕಾವಂದರ ಪುಣ್ಯಾಶೀರ್ವಾದದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಉಜಿರೆಯಲ್ಲಿ 5 ವರ್ಷಗಳ ಕಾಲ ವ್ಯಾಸಂಗ ಮುಗಿಸಿ ಅಲ್ಲಿಯೇ 1 ವರ್ಷ ಉಪನ್ಯಾಸಕನಾಗಿಯೂ ಜೊತೆಗೆ ಅಲ್ಲಿಯ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ನಂತರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಯೋಗ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದಲ್ಲಿ 2ನೇ ರ್ಯಾಂಕ್ ಗಳಿಸುವ ಮೂಲಕ ರಜತ ಪದಕವನ್ನು ಮುಡಿಗೇರಿಸಿಕೊಂಡರು. ಕಾಲೇಜಿನ ಯೋಗ ವಿಜ್ಞಾನ ವಿಭಾಗದಲ್ಲಿ ಪ್ರತಿ ವರ್ಷ ಪ್ರಥಮ ಸ್ಥಾನವನ್ನು ಪಡೆದಿರುವುದರಿಂದಾಗಿ ಜಿಂದಾಲ್ ಸಂಸ್ಥೆಯ ಸ್ವರ್ಣ ಪದಕವನ್ನು ತನ್ನ ಗರಿಮೆಯಾಗಿಸಿಕೊಂಡು ಅಂತಾರಾಷ್ಟ್ರೀಯ ಮಾನ್ಯತೆಯ ತಮ್ಮ ಯೋಗ ಮತ್ತು ಸ್ವಾಸ್ಥ್ಯದ ಸೇವೆಗಾಗಿ ಟೈಮ್ಸ್ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ ಗೌರವಕ್ಕೂ ಪಾತ್ರರಾದವರು ಡಾಕ್ಟರ್ ವಿವೇಕ್ ಉಡುಪ BNYS MD ಯೋಗ ಅಂಡ್ ರಿಹಾಬಿಲಿಟೇಷನ್. ಇಂದು ಭವಿಷ್ಯದ ಸ್ವರ್ಣ ಸ್ವಪ್ನದಂತೆ ಬೆಳಗುತ್ತಿರುವ ಡಾಕ್ಟರ್ ವಿವೇಕ್ ಅಂದು ಬೆಂಗಳೂರಿನ ಜಿಗಣಿಯ ಸ್ವಾಮಿ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯದಲ್ಲಿ 3 ವರ್ಷಗಳ ಕಾಲ ಯೋಗದಲ್ಲಿ ಉನ್ನತ ವ್ಯಾಸಂಗ ಪಡೆದು ಯೋಗದಲ್ಲಿ MD ಪದವಿ ಸ್ವೀಕರಿಸಿ 1 ವರ್ಷಗಳ ಕಾಲ ಬೆಂಗಳೂರಿನಲ್ಲೇ ಯೋಗ ಚಿಕಿತ್ಸಾ ತಜ್ಞನಾಗಿ ಅನುಭವದ ಬುತ್ತಿ ಕಟ್ಟಿಕೊಂಡು 2009ರಲ್ಲಿ ತಂದೆಯವರ ಆಹ್ವಾನದ ಮೇರೆಗೆ ಸಾಲಿಗ್ರಾಮದ ಡಿವೈನ್ ಪಾರ್ಕ್ ಟ್ರಸ್ಟಿನ ವ್ಯಕ್ತಿತ್ವ ನಿರ್ಮಾಣ ಹಾಗೂ ಸುಶೀಲ ಸಮಾಜದ ನಿರ್ಮಾಣದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಲಕ್ಷಾಂತರ ಜನರಿಗೆ ಯೋಗ ಸ್ಪರ್ಶವನ್ನು ನೀಡಿದರು. ಇದರಲ್ಲಿ ಆರೋಗ್ಯದ ಕುರಿತು 1 ಗಂಟೆಗಳ ಕಾಲ ಉಪನ್ಯಾಸ, ಯೋಗ ಶಿಕ್ಷಣ, ಯೋಗ ವಿಹಾರ, ಮೌಲ್ಯಯುತ ಬದುಕಿನ ಕುರಿತು ಕಾರ್ಯಾಗಾರ, ಇದೆಲ್ಲವೂ ವಿವೇಕ್ ಜಿಯವರ ಪ್ರಭೆಯನ್ನು, ಸಾಲಿಗ್ರಾಮದ ಡಿವೈನ್ ಪಾರ್ಕಿನ ಶೋಭೆಯನ್ನು, ಯೋಗ ಸ್ಪರ್ಶಕ್ಕೆ ಒಳಗಾದ ಜನತೆಯ ಬದುಕನ್ನು ಪ್ರವರ್ಧಿಸುತ್ತಲೇ ಬಂದು ಇದೀಗ ಮೂಡುಗಿಳಿಯಾರು ಎಂಬ ತಪೋವನದಂತಹ ಪಾವನ ಮಣ್ಣಿನ ಯೋಗವನದಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಹಾರ ಚಿಕಿತ್ಸೆ, ಆಧ್ಯಾತ್ಮಿಕ ಚಿಕಿತ್ಸೆ, ಸಂಗೀತ ಚಿಕಿತ್ಸೆ, ಹಾಸ್ಯ ಚಿಕಿತ್ಸೆ, ಬೆಳಕಿನ ಚಿಕಿತ್ಸೆ ಮತ್ತು ಮೌನ ಚಿಕಿತ್ಸೆ ಎಂಬ ವೈಜ್ಞಾನಿಕ ಮಾದರಿಯ ಅಂತರಂಗ ವಿಜ್ಞಾನದ ಸುಜ್ಞಾನದೊಂದಿಗೆ ಮಿಳಿತಗೊಂಡ ಯೋಜನೆಗಳ ಉದ್ದೇಶದಿಂದಲೇ ಸೃಷ್ಟಿಯಾದದ್ದು ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ. ಇಲ್ಲಿನ ಯೋಜನೆಗಳ ವೈಶಿಷ್ಟ್ಯಗಳು ಇಂತಿವೆ. ಸಂಪೂರ್ಣ ಪರಿಸರ ಸ್ನೇಹಿ ಯೋಜನೆ, ಪ್ರಥಮ ಗ್ರೀನ್ ಕ್ಯಾಂಪಸ್ ಇದಾಗಿರುತ್ತದೆ. ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆಗೆ ಗಮನ ಕೊಡಲಾಗಿದೆ. ಒಳಾಂಗಣದ ಉಷ್ಣತೆ ಬಿಸಿಲಿನ ಸಂದರ್ಭದಲ್ಲೂ ಕೂಡ ತಂಪಾಗಿರುವಂತೆ ಕಲ್ಲು ಮತ್ತು ನಾಡ ಹೆಂಚನ್ನು ಉಪಯೋಗಿಸಲಾಗಿದೆ.
ಪ್ರಾಚೀನ ದೇಗುಲದ ವಾಸ್ತು ವಿನ್ಯಾಸವನ್ನು ಹೊಂದಿದ ವಿಶ್ವದ ಪ್ರಥಮ ಯೋಜನೆ ಇದಾಗಿರುತ್ತದೆ. ಜಗತ್ತಿನ ಅತಿ ಎತ್ತರದ ವಿವೇಕಾನಂದರ ಭವ್ಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅಷ್ಟಮಂಡಲ ಆಕೃತಿಯ 1,000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಲು ಸಾಧ್ಯ ಇರುವ ಓಪನ್ ಆಂಪಿಥಿಯೇಟರ್ ಇರುತ್ತದೆ. ಸ್ವಾಮಿ ವಿವೇಕಾನಂದರ ಭವ್ಯ ಮೂರ್ತಿಗೆ ವಿಶೇಷ ಬೆಳಕಿನ ವ್ಯವಸ್ಥೆಯು ನೋಡಲು ಬಲು ಸುಂದರ ಹಾಗೂ ರಮಣೀಯ. ಅತ್ಯಂತ ಪ್ರಶಾಂತವಾದ ಸುಂದರ ಹಸಿರಿನ ಸೊಬಗಿನ ಮಧ್ಯೆ ಇರುವ ಯೋಜನೆ ಅಂತಾರಾಷ್ಟ್ರೀಯ ಮಾನ್ಯತೆಗೆ ಅನುಗುಣವಾಗಿ ಮಾಡಿರುವಂತಹ 1.2 ಕಿಲೋಮೀಟರ್ ವ್ಯಾಪ್ತಿಯ ವಾಕಿಂಗ್ ಟ್ರ್ಯಾಕ್, ವಿಶೇಷ ಸೈಕಲ್ ಟ್ರ್ಯಾಕ್ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆರೋಗ್ಯ ಶಿಬಿರಗಳಿಗೆ ಬಂದವರಿಗೆ ಆಟದ ಮೂಲಕ ಆರೋಗ್ಯವನ್ನು ಪಡೆಯಲು ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆ ನೀರಿನ ಸಂಗ್ರಹಣೆಯೊಂದಿಗೆ ಶುದ್ಧೀಕರಣಕ್ಕೆ ಅವಕಾಶ, ನೀರನ್ನು ಶುದ್ಧೀಕರಣ ಮಾಡಿ ಪುನಃ ಸಸಿಗಳಿಗೆ ಉಪಯೋಗಿಸುವಂಥ ಯೋಜನೆ ಈ ಕೇಂದ್ರದ ವಿಶೇಷವಾದಂಥ ಆಕರ್ಷಣೆ. ಹಿರಿಯ ನಾಗರಿಕರಿಗೆ ನಡೆಯಲು ಅನುಕೂಲವಾಗುವಂತೆ ಕಟ್ಟಡ ನಿರ್ಮಾಣ, ಎಲ್ಲ ಶೌಚಾಲಯವು ಗ್ರೀನ್ ತಂತ್ರಜ್ಞಾನದೊಂದಿಗೆ ನೀರಿನ ರಕ್ಷಣೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುತ್ತೇವೆ. ಸುಸಜ್ಜಿತವಾದ ಪಾಕಶಾಲೆಯ ಮೂಲಕ ಸಾತ್ವಿಕ, ಸರಳ ಮತ್ತು ಪೌಷ್ಟಿಕ ಆಹಾರ ಚಿಕಿತ್ಸೆ ಒದಗಿಸಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಖ್ಯವಾಗಿ ಪ್ರತಿ 1 ವಾರದ ಚಿಕಿತ್ಸಾ ಅವಧಿಯಲ್ಲಿ ಒತ್ತಡ ನಿರ್ವಹಣೆ ಮಾಡಲು, ಜೀವನ ಶೈಲಿ ಉತ್ತಮಪಡಿಸಿಕೊಳ್ಳಲು, ಬೇರೆ ಬೇರೆ ಮನೋದೈಹಿಕ ಕಾಯಿಲೆಗಳಿಗೆ ಸರಳ ಚಿಕಿತ್ಸೆಯನ್ನು ಪಡೆಯಲು ಉತ್ತಮವಾದಂಥ ಅವಕಾಶ. ಅತಿ ವಿಶಾಲವಾದ ಸುಂದರವಾದ ಯೋಗ ಹಾಲ್ನ ನಿರ್ಮಾಣ. ಬಂಧುಗಳೇ, ಇಷ್ಟೆಲ್ಲ ಮಹತ್ತರ ಉದ್ದೇಶದ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ ಶ್ರೀ ರಾಮಕೃಷ್ಣ ಪರಮಹಂಸರ, ಶ್ರೀ ಮಾತೆ ಶಾರದಾದೇವಿಯವರ ಮತ್ತು ವಿಶ್ವಕ್ಕೆ ಜ್ಞಾನದ ಪ್ರಭೆಯಾದ ವಿವೇಕಾನಂದರ ಚಿಂತನೆಯ ಆದರ್ಶದಲ್ಲೇ ಅರಳಿರುವಂತಹದು. ಇವತ್ತು ಜಗದಗಲಕ್ಕೂ ಡಿವೈನ್ ಪಾರ್ಕ್, ಡಿವೈನ್ ಸ್ಪಾರ್ಕ್ ಮತ್ತು ವಿವೇಕ ಸಂಪದದ ಮೂಲಕ ಹಬ್ಬಿದ ಸಾಲಿಗ್ರಾಮದ ಡಾಕ್ಟರ್ ಜಿಯವರ ವಿವೇಕ ಪ್ರಣೀತ ವಿಚಾರಧಾರೆಗಳು, ಚಿಂತನೆಗಳ ಮುಂದುವರೆದ ಕೊಂಡಿಯಾಗಿ ಡಾಕ್ಟರ್ ವಿವೇಕ್ ಉಡುಪರ ಕನಸು ಹೊಸ ಮನ್ವಂತರದ ಸುನಾದವನ್ನು ಹೊರಹೊಮ್ಮಿಸುತ್ತಾ ಸ್ವಸ್ಥ ಸಮಾಜದ ನಿರ್ಮಿತಿಯ ಧ್ಯೇಯದೊಂದಿಗೆ ಪವಿತ್ರ ಪುಷ್ಪದಂತೆ ಅಂಕುರಿಸಿದೆ. ಈ ಆಸ್ಪತ್ರೆಯ ತಾವರೆಯ ಕೇಸರದ ನಡುವಿನಿಂದ ಹೊರಹೊಮ್ಮಿದಂತೆ ವಿಶ್ವದ ಅತ್ಯಂತ ಎತ್ತರದ ವಿವೇಕಾನಂದರ ಪ್ರತಿಮೆಯು ವಿವೇಕತ್ವದ ಧೀರ ಸಂದೇಶವನ್ನು ಸಾರುವಂತೆ ಎದ್ದು ನಿಂತಿದೆ. ಸರ್ವಕ್ಷೇಮ ಎಂಬ ಹೆಸರಿನಂತೆಯೇ ಸರ್ವರ ಕ್ಷೇಮವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು ಎಂಬುದೇ ನಮ್ಮ ಅನುಸರಣೆ. ಬನ್ನಿ ಹಾರೈಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಸುಖವಾಗಲಿ. ನಮಸ್ಕಾರಗಳು.